ನಮಸ್ಕಾರ ಸದ್ಗುರು ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತರಾಗಿದ್ದು ಸಾವಿನ ಅಂಚಿನಲ್ಲಿದ್ದರೆ ಆಗ ಸಾಂತ್ವನ ಸಮಾಧಾನ ಹೇಳಬೇಕಾ ಅಥವಾ ಸಾವಿನ ಬಗ್ಗೆ ಮಾತಾಡಿ ಅವರನ್ನ ಸಿದ್ಧ ಮಾಡಬೇಕಾ ನೋಡಿ ಯಾರಾದರೂ ಅನಾರೋಗ್ಯದಿಂದಿದ್ದು ಮತ್ತವರು ದುರದೃಷ್ಟವಶಾತ್ ಈ ಜೀವ ನಶ್ವರ ಅನ್ನೋದನ್ನ ಅರ್ಥನೇ ಮಾಡಿಕೊಂಡಿಲ್ಲ ಅಂದರೆ ಅದಕ್ಕೆ ಸಿದ್ಧವಾಗಿ ಇಲ್ಲದಿದ್ದರೆ ಅವರ ಆಂತರ್ಯದಲ್ಲಿ ಯಾವುದೇ ಥರದಲ್ಲಿ ಆ ಸಮಯದಲ್ಲಿ ಈಗ ನೀವು ಅದನ್ನು ಸಾಯ್ತೀರಿ ಅಂತ ಹೇಳುವುದು ತುಂಬ ಕ್ರೂರ ಆರೋಗ್ಯ ತಪ್ಪಿದಾಗ ಅವರು ಬಹಳಷ್ಟು ರೀತಿಯಲ್ಲಿ ಅಸಹಾಯಕರಾಗ್ತಾರೆ ಅವರು ಅಸಹಾಯಕತೆಯಲ್ಲಿ ಒಂದು ಪುಟ್ಟ ಮಗು ತರಹ ಆಗ್ತಾರೆ ಪುಟ್ಟ ಮಕ್ಕಳಂತೆ ನೀವು ಮಕ್ಕಳನ್ನು ತುಂಬ ಪ್ರೀತಿಸ್ತೀರಿ ಅದರಲ್ಲಿ ಎರಡು ವಿಷಯಗಳಿವೆ ಅವರು ಪುಟ್ಟದಾಗಿ ಮುದ್ದಾಗಿದ್ದಾರೆ ಮತ್ತವರು ಅಸಹಾಯಕರಾಗಿದ್ದಾರೆ ಅದನ್ನು ನೀವು ಇಷ್ಟಪಡ್ತೀರಿ ಹೌದೌದು ಎಲ್ಲ ವಿಷಯಗಳಲ್ಲೂ ತುಂಬ ಸ್ಮಾರ್ಟ್ ಆಗಿರೋ ಗಂಡ ಅಥವಾ ಹೆಂಡತಿ ತಮಗೆ ಬೇಕಾದ ತಾವೇ ಮಾಡ್ಕೊಳ್ಳೋ ತರ ಇದ್ರೆ ನೀವು ಅವರನ್ನು ಇಷ್ಟಪಡಲ್ಲ ತಮ್ಮ ಸಾಕ್ಸನ್ನು ಹುಡುಕ್ಕೊಳ್ಳಕ್ ಆಗದವ್ರು ಬೇಕು ಅವರನ್ನೇ ಶಪಿಸ್ತೀರಿ ಆದ್ರೂ ಇಷ್ಟಪಡ್ತೀರಿ ಯಾಕಂದ್ರೆ ನಿಮಗ್ ಗೊತ್ತು ಇವೆ ಎಲ್ಲ ಜೀವನದಲ್ಲಿ ಅವ್ರ ಬಗ್ಗೆ ಇರೋ ನಿಯಂತ್ರಣಗಳು ನಾನು ನೋಡಿದ್ದೀನಿ ಹೆಂಗಸರು ಮಾತಾಡ್ಕೊತಾ ಇರ್ತಾರೆ ನಮ್ಮ ಯಜಮಾನ್ರು ಬೆಳಗ್ಗೆ ಎದ್ದು ಅವ್ರ ಹಲ್ಲುಜ್ಜೋ ಬ್ರಷ್ ಕೂಡ ಹುಡುಕೊಳ್ಳಲ್ಲ ಆದ್ರೆ ಅವ್ರಿಗೆ ಅದು ಹೆಮ್ಮೆ ಯಾಕಂದ್ರೆ ಅವರು ಅಷ್ಟೊಂದು ಅಸಹಾಯಕರಾದಾಗ ಇಲ್ಲದೆ ಇರೋಕ್ಕಾಗಲ್ಲ ಅಂತ ಅದು ವಿಷಯ ಎಲ್ಲ ಸಂಬಂಧಗಳು ಅವಶ್ಯಕತೆಗಳನ್ನು ಆಧರಿಸಿಯೇ ಇರೋದ್ರಿಂದ ಸಮಾಜಗಳು ಹೀಗೆ ಆಗಿವೆ ಆದ್ರಿಂದ ಇದ್ದಕ್ಕಿದ್ದ ಹಾಗೆ ನೀವೀಗ ಸಾಯ್ತೀರಿ ಅಂತ ಹೇಳೋದು ಅಷ್ಟೇನು ಒಳ್ಳೆ ಐಡಿಯಾ ಅಲ್ಲ ಈ ದೇಶದಲ್ಲಿ ಒಂದು ರೀತಿಯ ವಿಶೇಷವನ್ನು ಮಾಡಿದ್ರು ಜನರು ಈ ರೀತಿಯ ಮೂಲಭೂತ ಜಾಣತನನ ಕಳ್ಕೊಂಡು ಬಿಟ್ಟಿದ್ದಾರೆ ಒಬ್ಬ ಮಗನನ್ನು ಹೊಂದುವುದು ತುಂಬ ಮುಖ್ಯವಾಗಿತ್ತು ಲಿಂಗ ತಾರತಮ್ಯದಿಂದ ಅಲ್ಲ ಸಮಾಜದ ಸ್ವಭಾವ ಮತ್ತು ಸ್ವರೂಪ ಹೀಗಿತ್ತು ನಿಮಗೆ ಮಗಳು ಇದ್ದರೆ ಒಂದು ವಯಸ್ಸಿನ ನಂತರ ಅವರು ಹೊರಟು ಹೋಗ್ತಾರೆ ಅವರು ನಿಮ್ಮಿಂದ ಹತ್ತೋ ಇಪ್ಪತ್ತೈದೋ ಕಿಲೋಮೀಟರ್ ದೂರದಲ್ಲಿ ಇದ್ದರೂ ಸಹ ಸಮೀಪದ ಗ್ರಾಮದಲ್ಲಿ ಅವಳು ಬಸುರಿ ಅವಳಿಗೆ ಚಿಕ್ಕ ಮಗುವೋ ಸೇರಿದ ಕುಟುಂಬದ ಜವಾಬ್ದಾರಿಯೋ ಅವಳು ನಡೆದುಕೊಂಡೆ ಇಪ್ಪತ್ತೈದು ಕಿಲೋಮೀಟರ್ ಬರಬೇಕು ವಾಹನ ಸೌಕರ್ಯ ಇಲ್ಲ ಹಾಗಾಗಿ ನೀವು ಸಾಯ್ತಾ ಇದ್ದಾಗ ಮುಖಾಲ್ ವಾಸಿ ಅವಳಿಗೆ ಬರೋಕೆ ಸಂದರ್ಭ ಹೀಗೆ ಇರ್ತಿತ್ತು ನಾವು ಮತ್ತೆ ಅದೇ ಸ್ಥಿತಿಗೆ ತಲುಪಿದ್ದೀವಿ ಬಹಳ ಜನರ ಮಕ್ಕಳು ಮತ್ತೋ ದೇಶ ಇದ್ದಾರೆ ದೂರದ ಜಾಗದಲ್ಲಿ ಅವ್ರು ಬರೋಲ್ಲ ಆಗೋದಿಲ್ಲ ಅಥವಾ ವೈರಸ್ ನಿಂದಾಗಿ ಅವರಿಗೆ ಈ ಕಾರಣಗಳಿಂದ ಮಗ ಇರೋದು ಮುಖ್ಯವಾಗಿತ್ತು ಸಮಾಜದಲ್ಲಿ ತುಂಬ ಚೆನ್ನಾಗಿ ರೂಢಿ ಮಾಡಿದ್ದ ಒಂದು ಕ್ರಮ ದುರದೃಷ್ಟವಶಾತ್ ಈಗ ಕಳೆದು ಹೋಗಿರೋದು ತಂದೆ ತಾಯಂದರು ಒಂದು ಸ್ಥಿತಿಗೆ ತಲುಪಿದಾಗ ಮಗ ಮದುವೆಯಾದಾಗ ಅದು ಆದ ತಕ್ಷಣವೇ ತಂದೆ ತಾಯಂದ್ರನ್ನ ತೀರ್ಥಯಾತ್ರೆಗೆ ಕರೆದೊಯ್ಯುವುದು ಅವನ ಕೆಲಸವಾಗಿತ್ತು ಟೇಕ್ ದ ಪೇರೆಂಟ್ಸ್ ಆನ್ ಯಾತ್ರಾ ಟು ದ ಪ್ಲೇಸಸ್ ಇದು ಪ್ರವಾಸಕ್ಕಾಗಿ ಅಲ್ಲ ಇದು ಅವರ ನಶ್ವರತೆ ಅವರ ಸಮಯ ಸಮೀಪಿಸ್ತಿದೆ ಅವರ ಅಂತರಂಗದ ಯೋಗಕ್ಷೇಮದಲ್ಲಿ ಹೂಡಿಕೆ ಮಾಡಬೇಕು ಅಂತ ನೆನಪಿಸ್ಲಿಕ್ಕಾಗಿ ಇತ್ತೀಚೆಗೆ ಒಂದು ವಿಡಿಯೋ ದೇಶಾದ್ಯಂತ ವೈರಲ್ ಆಗಿದೆ ಒಬ್ಬ ವ್ಯಕ್ತಿ ತನ್ನ ವಯಸ್ಸಾದ ತಾಯಿಯನ್ನು ಎತ್ಕೊಂಡು ಹೋಗ್ತಿರೋದು ಅದನ್ನು ನೋಡಿದೀರ ಅವನು ಚಿಕ್ಕವನಾಗಿದ್ದಾಗ ತೀರಾ ಅನಾರೋಗ್ಯ ಇತ್ತು ಎಲ್ಲರೂ ಅವನು ಸಾಯ್ತಾನೆ ಅಂತ ಅಂದ್ಕೊಂಡಿದ್ರು ಆದರೆ ಅವಳು ಕೈ ಚೆಲ್ಲಲಿಲ್ಲ ಅವಳು ಯಾವುದೋ ದೇವರನ್ನು ಎಷ್ಟು ತೀವ್ರವಾಗಿ ಪ್ರಾರ್ಥಿಸಿದಳು ಅಂದರೆ ಯಾವುದೇ ಔಷಧೋಪಚಾರ ಇಲ್ಲದೆ ಅವನು ಮರಳಿ ಜೀವಿಸಿದ ದೇಶದ ಪುಣ್ಯಕ್ಷೇತ್ರಗಳನ್ನು ದರ್ಶಿಸುವ ಅವನ ತಾಯಿಯ ಇಚ್ಛೆ ಪೂರೈಸುವುದು ಅವನ ಬಯಕೆ ಆಗಿತ್ತು ತುಂಬ ಬಡವ ಅವನ ಬಳಿ ಹಣ ಇರಲಿಲ್ಲ ಒಂದು ಬೊಂಬೆನ ಅಡ್ಡೆ ಮಾಡಿಕೊಂಡು ಒಂದು ಕಡೆ ಅವನ ಅವಶ್ಯಕ ಸಾಮಾನು ಇಟ್ಕೊಂಡು ಇನ್ನೊಂದು ಕಡೆ ತಾಯಿಯನ್ನು ಕೂಡಿಸಿಕೊಂಡು ಅವಳು ದೇಶದಲ್ಲಿ ಎಲ್ಲೆಲ್ಲಿ ಹೋಗೋಕೆ ಇಚ್ಛೆ ಪಟ್ಟಿದ್ಲು ಅಲ್ಲೆಲ್ಲ ಕಾಲ್ನಡಿಗೆಯಲ್ಲೇ ಹೊತ್ಕೊಂಡು ಹೋಗ್ತಾನೆ ಈ ವಿಡಿಯೋ ಎಲ್ಲ ಕಡೆ ವಿಪರೀತ ಓಡಾಡ್ತಿದೆ ಯಾಕಂದರೆ ಇದು ಮೂಲಭೂತ ಕರ್ತವ್ಯ ಆಗಿತ್ತು ಅವರು ಓಡಾಡೋ ಶಕ್ತಿ ಕಳೆದುಕೊಳ್ಳೋ ಮುನ್ನ ಮಗ ಅವರನ್ನು ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಪ್ರವಾಸದ ಕಾರಣಕ್ಕಾಗಿ ಅಲ್ಲ ಅವರು ಒಳಮುಖರಾಗಬೇಕು ಅನ್ನೋದನ್ನು ನೆನಪಿಸ್ಲಿಕ್ಕಾಗಿ ಈಗ ಅದೆಲ್ಲ ನಮ್ಮ ವ್ಯವಸ್ಥೆಯಿಂದ ಹೊರಟು ಹೋಗಿದೆ ನಿಮ್ಗೆ ಎಪ್ಪತ್ತೆಂಬತ್ತು ವರ್ಷ ಆದರೂ ನೀವು ಸಿನಿಮಾಕ್ಕೆ ಹೋಗಬೇಕು ಪಾರ್ಟಿ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಇದೆಲ್ಲ ನಮಗೆ ಪಾಶ್ಚಿಮಾತ್ಯರಿಂದ ಬಂದಿದೆ ಈವನ್ ಇಫ್ ಏಯ್ಟೀನ್ ವಯಸ್ಸು ಎಂಬತ್ತಾದರೂ ಹದಿನೆಂಟರಂತೆ ನಡೆದುಕೊಳ್ಬೇಕು ಈಗಲೂ ನೀವು ಡೇಟಿಂಗ್ ಆ್ಯಪ್ನಲ್ಲಿ ಇರಬೇಕು ಹೌದು ಇದ್ದಾರೆ ದುರದೃಷ್ಟವಶಾತ್ ಆದ್ರಿಂದ ಅವರಿಗೆ ತಕ್ಷಣ ಹೇಳೋದು ಒಳ್ಳೇದಲ್ಲ ಇದು ಆಯಾ ವ್ಯಕ್ತಿಯನ್ನು ಆಧರಿಸಿ ನೀವು ನಿರ್ಧರಿಸಬೇಕಾದ ವಿಚಾರ ಎಲ್ರಿಗೂ ಒಂದೇ ಅಂತ ಏನೂ ಇಲ್ಲ ಆದರೆ ಅನಾರೋಗ್ಯ ಬರುವ ಮೊದಲೇ ಈ ವಿಚಾರ ತರೋದು ತುಂಬ ಮುಖ್ಯ ಅವರು ಸದಾ ಕಾಲ ಬದುಕಿರ್ತೇವೆ ಎಂಬ ಮೌಢ್ಯದಿಂದ ಸಾಗಿ ಹೋಗಲಿಕ್ಕೆ ಬಿಡಬಾರ್ದು ಅವರ ಮಕ್ಕಳಿಗೆ ಅಂಟ್ಕೊಳ್ತಾರೆ ತಮ್ಮ ಕೆಲಸ ಕೆರೀರ್ ರಿಟೈರ್ ಆದರೂ ಈಗ ವಯಸ್ಸಾಗ್ತಿದೆ ಅವರಿಗೆ ಈಗ ಬಯಕೆ ಮೊಮ್ಮಕ್ಕಳ ಬಗ್ಗೆ ಇನ್ನೂ ಹುಟ್ಟೇ ಇಲ್ಲದ ಮಕ್ಕಳನ್ನು ನೀವು ಹೇಗೆ ಇಷ್ಟೊಂದು ಪ್ರೀತಿಸ್ತೀರಿ ಬೀದಿ ಮಕ್ಕಳ ಬಗ್ಗೆ ಗಮನ ಕಳಕಳಿ ಇಲ್ಲದಿರೋ ನಿಮಗೆ ಹುಟ್ಟೇ ಇಲ್ಲದಿರೋ ಮಕ್ಕಳ ಬಗ್ಗೆ ಅದು ಹೇಗೆ ಅಷ್ಟೊಂದು ಪ್ರೀತಿ ನಿಮಗೆ ಮತ್ತೆ ಜೀವನದ ಜೊತೆ ಸೇರ್ಕೊಳ್ಳಲಿಕ್ಕೆ ಇಷ್ಟ ಅಷ್ಟೆ ಅದೊಂದು ಹೊಸ ಆರಂಭ ಅನ್ನೋ ಹಾಗೆ ಅದು ನಿಮಗೆ ಜೀವನದಲ್ಲಿ ಹೊಸ ಹಿಡಿಕೆ ಜೊತೆ ಸೇರ್ಕೊಳ್ಳೋ ಅವಕಾಶ ಮತ್ತೊಂದು ಮಟ್ಟದ ಭ್ರಾಂತಿ ಎಲ್ಲವೂ ನಿರಂತರ ಅನ್ನೋ ಹಾಗೆ ಇವೆಲ್ಲ ಇಲ್ಲದಿದ್ರೆ ಜನಕ್ಕೆ ಆಶಾಭಂಗ ಆಗುತ್ತೆ ಸಮಚಿತ್ತ ಕಳ್ಕೊಳ್ತಾರೆ ದುರದೃಷ್ಟವಶಾತ್ ಆದ್ರಿಂದ ಅವರಿಗೆ ಹೇಳಬೇಕೋ ಬೇಡವೋ ಅವರಿಗೆ ಹುಷಾರ್ ಇಲ್ಲದಿದ್ದು ಅವರು ಸಾವಿನತ್ತ ಸರಿತಾ ಇದ್ರೆ ಆದರೆ ಕೇವಲ ಪದಗಳಲ್ಲಿ ಅಲ್ಲದೆ ಅವರಿಗೆ ಅರಿವು ಬರೋ ಹಾಗೆ ವಾತಾವರಣ ಇಟ್ಕೋಬೇಕು ಇಲ್ಲದೆ ಇದ್ರೆ ನೀವು ತುಂಬ ದೊಡ್ಡ ಅನ್ಯಾಯ ಮಾಡ್ತೀರಿ ಅವರಿಗೆ ಯು ಡೂಯಿಂಗ್ ಅ ಗ್ರೇಟ್ ಇನ್ಜಸ್ಟಿಸ್ ಎಲ್ಲ ಸರಿಯಾಗುತ್ತೆ ಇಲ್ಲ ಇಲ್ಲ ನಾವು ವಾಪಸ್ ಮನೆಗೆ ಹೋಗ್ತೀವಿ ನೀವು ಆಸ್ಪತ್ರೆಯಲ್ಲಿ ಇದ್ದೀರಿ ಚಿಂತೆ ಮಾಡಬೇಡಿ ಮನೆಗೆ ಹೋಗ್ತೀವಿ ಎಲ್ಲವೂ ಚೆನ್ನಾಗುತ್ತೆ ನಿಮ್ಮ ಮೊಮ್ಮಗನ ಮದುವೆ ಬರ್ತಿದೆ ಐದು ವರ್ಷದ ನಂತರ ಏನು ಮಾಡೋಣ ಅದಕ್ಕೆ ನಿಮ್ಮ ಪ್ಲಾನಿಂಗ್ ಅತ್ಯಂತ ಕಳಪೆ ಜೀವನದ ರೀತಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯ ನಾವು ನಮ್ಮ ಕಾಲದ ಮುಕ್ತಾಯಕ್ಕೆ ಹತ್ತಿರ ಆಗುತ್ತಿರುವಾಗ ಅರಿವಿನಿಂದ ಪ್ರಜ್ಞಾವಂತಿಕೆಯಿಂದ ಸಮೀಪಿಸಬೇಕು ಸಾಧ್ಯವಾದಷ್ಟು ಇದರ ಬಗ್ಗೆ ಪೂರ್ಣ ಅರಿವು ಇದ್ರೆ ಅದು ತನ್ನಷ್ಟಕ್ಕೆ ತಾನೇ ನಿರ್ವಹಿಸಿಕೊಳ್ಳುತ್ತೆ ಅವರ ಹಾಗೆ ಬದುಕಿಲ್ಲದಿದ್ದರೆ ಅವರಿಗೆ ಆ ಶಕ್ತಿ ಇಲ್ಲದಿದ್ರೆ ಇದು ಈ ದಿಕ್ಕಿನಲ್ಲಿ ಸಾಗ್ತಿದೆ ಅಂತ ತಿಳಿಸುವ ವಾತಾವರಣ ನೀವು ಕಲ್ಪಿಸಬೇಕು ನೇರವಾಗಿ ಅವರಿಗೆ ಹೇಳಲಿಕ್ಕೆ ನಿಮಗೆ ಸಾಧ್ಯವಾಗದೇ ಇರಬಹುದು ಅವರಿಗೆ ಭಯ ಆಗ್ಬೋದು ಹೆದರಿಕೆ ಆಗ್ಬೋದು ಅವೆಲ್ಲ ಆಗ್ಬಹುದು ಆದರೆ ನೀವು ಆ ವಾತಾವರಣ ಸೃಷ್ಟಿಸಬೇಕು ಅಧ್ಯಾತ್ಮದ ವಾತಾವರಣ ನಾವು ಅಧ್ಯಾತ್ಮ ಅಂದಾಗ ಶರೀರದ ಅಲ್ಲದಿರೋದು ಅಷ್ಟೇ ಇನ್ನು ಶರೀರದ ಬಗ್ಗೆ ಅಲ್ಲದಿರೋ ಹಂತಕ್ಕೆ ಜೀವನ ನಿಮ್ಮನ್ನು ಕರೆದೊಯ್ತಾ ಇದೆ ಅವರಿಗೆ ಇದು ಮನವರಿಕೆ ಆಗಬೇಕು ಆದರೆ ಈಗಿನ ಮನೆಗಳಲ್ಲಿ ದುರದೃಷ್ಟವಶಾತ್ ನಾನು ಕೆಲವು ಕಡೆ ಹೋಗಿದ್ದೀನಿ ಅವರು ಇಷ್ಟದ ತಿಂಡಿಗಳನ್ನೆಲ್ಲ ಮಾಡ್ತಿದ್ದಾರೆ ಇದನ್ನು ತಿನ್ನಿ ಅದನ್ನು ತಿನ್ನಿ ಅಂತಿದ್ದಾರೆ ಅವರ ಸಾವನ್ನ ಬೇಗ ತರೋ ಕ್ರಮ ನಿಮ್ಮದಾಗಿದ್ರೆ ಅದು ದುರದೃಷ್ಟ ಅದನ್ನು ಮಾಡೋ ರೀತಿ ಹೀಗಲ್ಲ ಶಾರೀರಿಕ ವಿಚಾರಗಳನ್ನು ಕಡಿಮೆ ಮಾಡಬೇಕು ಊಟ ಅದು ಇದು ಬಟ್ಟೆ ಅನುಕೂಲಗಳನ್ನು ಕಮ್ಮಿ ಮಾಡಬೇಕು ಆ ಫುಡ್ ಆಫ್ ಯು ಇಟ್ ಅವರಿಗೆ ಸ್ಪಷ್ಟ ಮಾಡಬೇಕು ಮಾತುಗಳಿಂದಲ್ಲ ನಮ್ಮ ಕಾಲ ಹತ್ತಿರ ಬಂದಿದೆ ಅನ್ನೋ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಅದು ನಮಗೆಲ್ರಿಗೂ ಬರುತ್ತೆ ಆ ಮನುಷ್ಯನಿಗೆ ಬಂದಾಗ ಅವಶ್ಯಕ ವಾತಾವರಣ ಒದಗಿಸೋದು ಕುಟುಂಬದಲ್ಲಿ ಇರೋ ಎಲ್ಲರೂ ಅದಕ್ಕೂ ಇದಕ್ಕೂ ಎಳೆಯೋದಲ್ಲ ಸನ್ನಿವೇಶ ತಂದು ಅತ್ತ ಸಾಗುವ ಹಾಗೆ ಮಾಡಬೇಕು ಮಾಡಬಹುದಾದ ಬಹಳಷ್ಟು ಸರಳ ವಿಚಾರಗಳಿವೆ ಡೆತ್ ಪುಸ್ತಕದಲ್ಲಿ ನಾವು ಇದನ್ನು ವಿವರವಾಗಿ ಸ್ಪಷ್ಟೀಕರಿಸಿದ್ದೀವಿ ಸರಳವಾದವುಗಳನ್ನು ನೀವು ಮಾಡಬಹುದು ಒಂದು ಎಣ್ಣೆ ದೀಪ ಹಚ್ಚಿಡೋದು ವನಸ್ಪತಿ ಎಣ್ಣೆಯ ದೀಪ ತುಪ್ಪದ ದೀಪ ಸಾರಿ ಒಂದು ದೀಪ ಸರಳವಾದ ಮಂತ್ರೋಚ್ಚಾರಣೆ ಇದು ಶರೀರದ ಬಗ್ಗೆ ಅಲ್ಲ ಅನ್ನುವುದನ್ನು ನೆನಪಿಸುವಂಥದ್ದು ಇಷ್ಟನ್ನು ನೆನಪಿಸೋದು ಆದರೆ ಅದನ್ನು ಗ್ರಹಿಸುವಷ್ಟು ವಿವೇಕ ಜೀವದಲ್ಲಿದೆ ಆದರೆ ನೀವು ಇಲ್ಲಿವರೆಗೂ ಒಂದು ಪದವನ್ನು ಹೇಳಿರದಿದ್ದರೆ ಈ ದಿಕ್ಕಿನತ್ತ ಮುಖವನ್ನೇ ಹಾಕಿರದಿದ್ದರೆ ಆಗ ಇದ್ದಕ್ಕಿದ್ದ ಹಾಗೆ ನೀವು ಸಾಯ್ತೀರಿ ಅಂತ ಹೇಳೋದು ಅದು ತುಂಬಾ ಘೋರ ಕೃತ್ಯ ಅದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅನವಶ್ಯಕ ಕ್ಷೋಭೆ ಸೃಷ್ಟಿ ಮಾಡುತ್ತೆ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಮುಖ್ಯ ವ್ಯಕ್ತಿಯ ಸುತ್ತ ಎಲ್ಲ ಸಹಜವಾಗಿದೆ ಅನ್ನೋ ತರಹ ಮಾಡಬೇಡಿ ಸುತ್ತಮುತ್ತ ಎಲ್ಲರೂ ಕುಣಿದಾಡೋದು ಮೊಮ್ಮಕ್ಕಳು ಬಂದು ತಾತ ಅಜ್ಜಿ ಐ ಲವ್ ಯು ಅನ್ನೋದು ಎಲ್ಲ ಸಖತ್ತಾಗಿದೆ ಇದನ್ನ ಮಾಡಬೇಡಿ ಮಕ್ಕಳು ಇದ್ದರೂ ಅವರು ನಿಧಾನವಾಗಿ ಒಳಕ್ಕೆ ಬರಬೇಕು ಅವರು ಹಾಗೆ ಇರಬೇಕು ಪರಿಸ್ಥಿತಿ ಬದಲಾಗ್ತಿರೋದನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು ನೀವು ಮಾಡಿದೆ ಒಂದು ಸಿನಿಮಾವನ್ನು ಹಾಕಿ ಇನ್ನೇನನ್ನೋ ಮಾಡಿ ಅವರ ಊಟ ತಿಂಡಿ ಎಲ್ಲ ತಯಾರಿಸಿ ಸುತ್ತ ಕುಣಿದಾಡಿ ಎಲ್ಲವೂ ಸಹಜವಾಗಿದೆ ಅನ್ನೋ ಹಾಗೆ ಮಾಡಿ ಇದು ಹೀಗಲ್ಲ ಇದು ಮುಖ್ಯ ಸಾವಿನ ಬಗ್ಗೆ ತಪ್ಪಾದದ್ದು ಏನೂ ಇಲ್ಲ ಅದು ನಮ್ಮ ಅಸ್ತಿತ್ವದ ಭಾಗ ಅಷ್ಟೇ ಅದು ಕೇವಲ ನಾವು ನಡೆಸೋ ರೀತಿ ಇದು ತುಂಬ ಮುಖ್ಯ ತಂದೆ ತಾಯಿಗಳ ಬಗ್ಗೆ ಇದು ಮಕ್ಕಳ ಪ್ರಾಥಮಿಕ ಕರ್ತವ್ಯ ಅವರ ಕಾಲ ಬಂದಾಗ ಅವರು ಸುಖವಾಗಿ ತೆರಳಬೇಕು ತುಂಬ ಸರಳವಾದದ್ದಂದ್ರೆ ನೀವು ಅಧ್ಯಾತ್ಮದ ಕಡೆಗೆ ಮುಖ ಮಾಡಿದರೆ ಮೊದಮೊದಲಿಗೆ ವಿರೋಧಿಸ್ತಾರೆ ಕಷ್ಟಪಡ್ತಾರೆ ಆಮೇಲೆ ಅದು ಮನುಷ್ಯರ ಸ್ವಾಭಾವಿಕ ಬುದ್ಧಿಶಕ್ತಿ ನನ್ನ ಅರ್ಧ ವಯಸ್ಸಿನ ವ್ಯಕ್ತಿ ಶಾರೀರಿಕ ಮಾನಸಿಕ ವಿವಶತೆಗಳಿಗೆ ಒಳಗಾಗ್ತಿಲ್ಲ ಅವ್ರ ಬಗ್ಗೆ ಅವರು ಏನೋ ಮಾಡ್ಕೋತಾ ಇದ್ದಾರೆ ನಾನು ಏನು ಮಾಡ್ತಿದ್ದೀನಿ ಇದು ಸಹಜವಾಗಿಯೇ ಬರುತ್ತೆ ಯಾವುದೇ ಮನುಷ್ಯನಲ್ಲಿ ಹಾಗಾಗಿ ಅಧ್ಯಾತ್ಮದ ಯಾವುದಾದರೂ ಸಾಧನಗಳನ್ನು ಮಾಡ್ತಿದ್ರೆ ಅದನ್ನು ನಿಮ್ಮ ತಂದೆ ತಾಯಿಗಳ ಎದುರು ಮಾಡೋದು ಒಳ್ಳೇದು ಅವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಎಸ್ ಅವರಿಗೆ ಇಷ್ಟ ಇಲ್ಲದಿದ್ರು ವಿರೋಧ ಇದ್ರು ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ನಿಧಾನವಾಗಿ ಅದು ಅವರಿಗೆ ತಿಳಿಯತ್ತೆ ಯಾಕಂದ್ರೆ ಇದರ ಒಳಗೆ ಒಂದು ಮಹತ್ತರವಾದ ಬುದ್ಧಿಶಕ್ತಿ ಇದೆ ಇದು ಶಾಶ್ವತ ಅಲ್ಲ ಅಂತ ಅದಕ್ಕೆ ಗೊತ್ತು ಅದು ದೇಹದಲ್ಲಿದೆ ದುರದೃಷ್ಟ ಅಂದ್ರೆ ತಲೆಗೆ ಬಂದಿಲ್ಲ ಅಷ್ಟೇ